ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಇತ್ತೀಚೆಗೆ ರಾಷ್ಟ್ರ ರಾಜಧಾನಿ ನವದೆಹಲಿ ಈ ನೀಚ ಕೃತ್ಯಗಳಿಗೆ ಕ್ರಿಮಿನಲ್ ಕೇಸಸ್ಗಳ ರಾಜಧಾನಿ ಆಗ್ತಾ ಇದೆಯಾ ಅನ್ನುವಂಥ ಆತಂಕ ಶುರು ಆಗ್ಬಿಟ್ಟಿದೆ. ಬಿಕಾಸ್ ಅದೇ ರೀತಿಯಾದಂಥ ಪ್ರಕರಣಗಳು ವರದಿ ಆಗ್ತಾನೆ ಬರ್ತಾ ಇದೆ. ಶ್ರದ್ಧಾ ಕೇಸ್ ನೋಡಿದ್ರಿ, 35 ಪೀಸ್ ಮಾಡಲಾಗಿದ್ದಂಥದ್ದು. ಅದಾದಮೇಲೆ ಒಬ್ಬಳು ಹುಡುಗಿಯನ್ನು ಆಕ್ಸಿಡೆಂಟ್ ಮಾಡಿದಂಥ ಸಂದರ್ಭದಲ್ಲಿ 12 ಕಿಲೋಮೀಟರ್ ಎಳ್ಕೊಂಡೋಗಿದ್ದಂಥ ಪ್ರಕರಣ ಕೂಡ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿತ್ತು. ಅದೇ ರೀತಿಯಾದಂಥ ಘಟನೆ ಮತ್ತೊಂದು ನಡೆದಿದೆ ರಾಷ್ಟ್ರ ರಾಜಧಾನಿಯಲ್ಲಿ. ಅದು ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಇಲ್ವಾ ರಕ್ಷಣೆ ಅನ್ನುವಂಥ ಪ್ರಶ್ನೆ ಮೂಡಿಸ್ತಾ ಇದೆ. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಕಿರುಕುಳ ನೀಡಲಾಗಿದೆ. ಅದು ಸ್ವಾತಿಯನ್ನು ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷರು ಅವರನ್ನು ದರ ದರನೇ ಎಳೆದೊಯ್ದಿರುವಂಥದ್ದು. ಅಪರಿಚಿತ ಒಬ್ಬ 10 ರಿಂದ 15 ಮೀಟರ್ ಎಳೆದೊಯ್ದಿದ್ದಾನೆ ಕಾರು ಚಾಲಕ. ಜನವರಿ 18ನೇ ತಾರೀಕು ತಡರಾತ್ರಿ, ಅಂದರೆ ಮೊನ್ನೆ ನಡೆದಿರುವಂಥ ಘಟನೆ ತಡರಾತ್ರಿ, ಸ್ವಾತಿ ಮಲಿವಾಳ್ಗೆ ಕಿರುಕುಳವನ್ನು ನೀಡಲಾಗಿದೆ. ದೆಹಲಿಯಲ್ಲಿ ಮಹಿಳೆಯರ ಭದ್ರತೆ ಪರಿಶೀಲಿಸ್ತಾ ಇದ್ದಂಥ ಸ್ವಾತಿ ಈ ವೇಳೆ ಸ್ವಾತಿ ಮುಂದೆ ಕಾರನ್ನು ನಿಲ್ಲಿಸಿ ಹತ್ತು ಅಂತ ಹೇಳಿದ್ದಾನೆ ಚಾಲಕ. ಸೆಟ್ಟಿನಿಂದ ಆತ ಆ ರೀತಿಯಾಗಿ ಹೇಳಿದ್ದಕ್ಕೆ ಕಾರು ಚಾಲಕನ ಕಾಲನ್ನು ಹಿಡಿದಿದ್ದಾರೆ ಸ್ವಾತಿಯವರು. ಈ ಸಂದರ್ಭದಲ್ಲಿ ಕಾಲನ್ನು ಹಿಡಿತಿದ್ದ ಹಾಗೆ, ಅಂದರೆ ಅವನು ಡ್ರೈವರ್ ಸೀಟಲ್ಲಿ ಕೂತಿರ್ತಾನಲ್ಲ, ಆ ಕಾಲನ್ನು ಹಿಡಿತಿದ್ದ ಹಾಗೆ ಗ್ಲಾಸನ್ನು ಏರಿಸಿದ್ದಾನೆ. ಗ್ಲಾಸ್ ಏರಿಸ್ತಿದ್ದ ಹಾಗೆ ಸ್ವಾತಿಯವರ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ. ಕೈ ಸಿಕ್ಕಾಕೊಂಡಾಗ ಅವನು ಮೂವ್ ಮಾಡಿಬಿಟ್ಟಿದ್ದಾನೆ ಕಾರನ್ನು, 10 ರಿಂದ 15 ಮೀಟರ್ ಎಳೆದೊಯ್ದಿದ್ದಾನೆ ಚಾಲಕ. ನಂತರ ದೂರನ್ನು ನೀಡಿದ ಬಳಿಕ ಆರೋಪಿಯನ್ನು ಬಂಧಿಸಿದ್ದಾರೆ ಪೊಲೀಸರು. ಇತ್ತೀಚೆಗೆ ದೆಹಲಿಯಲ್ಲಿ ಹಿಟ್ ಅಂಡ್ ರನ್ ಹಾಗೆ ಡ್ರ್ಯಾಗನ್ ರನ್ ಪ್ರಕರಣಗಳು ನಡೀತಾನೆ ಹೋಗ್ತಾ ಇದೆ, ಅದು ಜಾಸ್ತಿ ಆಗ್ತಾ ಇರುವಂಥದ್ದು. ಎಂಥ ನೀಚ ಕೃತ್ಯಗಳು ರಾಷ್ಟ್ರದ ರಾಜಧಾನಿಯಲ್ಲಿ ನಡೀತಾ ಇದೆ ಅಂತ ನಿಮಗೂ ಕೂಡ ಗೊತ್ತಿದೆ. ಅಂಜಲಿ ಸಿಂಗ್ ಎಂಬ ಯುವತಿ ಸ್ಕೂಟಿಗೆ ಕಾರು ಡಿಕ್ಕಿ ಹೊಡೆದು ಕಾರಿನ ಅಡಿಯಲ್ಲಿ ಸಿಲುಕಿದ್ಲು. ಆ ಯುವತಿಯನ್ನು 12 ಕಿಲೋಮೀಟರ್ವರೆಗೂ ಕೂಡ ಎಳೆದೊಯ್ದಿದ್ದು ನಿಮಗೂ ಕೂಡ ಗೊತ್ತಿದೆ. ಸಾಕಷ್ಟು ಚರ್ಚೆ ಆಗಿತ್ತು. ಆ ರೀತಿಯಾದಂಥ ಘಟನೆ ಮೊನ್ನೆ ಬೆಂಗಳೂರಲ್ಲೂ ಕೂಡ ನಡೆದಿತ್ತು, ನಿಮಗೂ ಕೂಡ ಗೊತ್ತಿದೆ ಮುತ್ತಪ್ಪ ಅನ್ನುವಂಥವ್ರಿಗೆ ಏನಾಗಿತ್ತು ಅಂತ. ಇನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ದೆಹಲಿ ಸ್ವಾತಿ ಅನ್ನೋರು, ಅವ್ರಿಗೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂಥ ರಾಘವೇಂದ್ರ ಗುಡಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ನೋಡ್ತಾನೆ ಇದ್ದೀವಿ ದೆಹಲಿಯಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಿಮಿನಲ್ ಚಟುವಟಿಕೆಗಳು ನಡೀತಾ ಇದೆ, ನೀಚ ಕೃತ್ಯಗಳು ಪ್ರತಿದಿನ ವರದಿ ಆಗ್ತಾ ಇದೆ. ಇಂಥದ್ದಕ್ಕೆ ರಾಷ್ಟ್ರದ ರಾಜಧಾನಿ ಸಾಕಷ್ಟು ಫೇಮಸ್ ಆಗ್ತಾ ಇರುವಂಥದ್ದು ದುರಂತ ಅಂತ ಅನಿಸುತ್ತೆ. ಮೊನ್ನೆ ಅಷ್ಟೇ ಒಂದು ಘಟನೆ ನಡೆದಿದ್ದು ಸಾಕಷ್ಟು ಟೀಕೆಗೆ, ಆಕ್ರೋಶಕ್ಕೆ, ಚರ್ಚೆಗೆ ಗುರಿಯಾಗಿತ್ತು. ಈಗ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿರುವಂಥದ್ದು ಏನಾಗಿರೋದು ಆಕ್ಚುಲಿ ಅಲ್ಲಿ ಪೃಥ್ವಿ? ಇದೇ ಪ್ರಶ್ನೆಯನ್ನ ಈಗ ಸ್ವಾತಿ ಮಳಿವಾಳ್ ಅವರು ಕೇಳಿರುವಂತದ್ದು, ನನಗೆ ಇಲ್ಲಿ ದೆಹಲಿಯಲ್ಲಿ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರ ಸ್ಥಿತಿ ಏನಾಗಿರುತ್ತೆ ಅಂತ. ಅಷ್ಟಕ್ಕೆ ಆಗಿದ್ದು ಏನ್ ವಿಷಯ ಅಂತ ನೋಡೋದಾದ್ರೆ, ಈ ದೆಹಲಿಯ ಏಮ್ಸ್ ಹೊರಗಡೆ ಬೆಳಗಿನ ಜಾವ ಸುಮಾರು 3 ಗಂಟೆಗೆ ಇವರು ಇನ್ಸ್ಪೆಕ್ಷನ್ಸ್ ಅಂತ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಆತ ವ್ಯಕ್ತಿ ಬಂದು ಒಂದು ಅಸಭ್ಯವಾದಂತ ರೀತಿಯಲ್ಲಿ ಅವರನ್ನ ಕಾರ್ನ ಒಳಗಡೆ ಕರೀತಾನೆ. ಅದಕ್ಕೆ ಈ ಒಂದು ವಿಚಾರ ನಡೀತಿದ್ದ ಹಾಗೇನೆ ಅವರು ಆ ಒಬ್ಬ ವ್ಯಕ್ತಿಯನ್ನ, ಆ ಡ್ರೈವರ್ ಅನ್ನ ಹಿಡಿಬೇಕು ಅಂತ ಹೇಳಿ ಮುಂದಾಗ್ತಾರೆ. ಆಗ ಆತ ಗ್ಲಾಸ್ ಅನ್ನ ಏರಿಸ್ತಾನೆ, ಗ್ಲಾಸ್ ಅನ್ನ ಏರಿಸಿ ಸುಮಾರು 15ರಿಂದ 20 ಮೀಟರ್ನಷ್ಟು ಅವರನ್ನ ಮುಂದೆ ತೆಗೆದುಕೊಂಡು ಹೋಗ್ತಾನೆ. ನಂತರದಲ್ಲಿ ಅವರು ಕೈಯನ್ನ ಆಚೆ ತೆಗೀತಾರೆ, ಕಾರನ್ನ ತೆಗೆದುಕೊಂಡು ಹೋಗ್ತಾನೆ. ವಿಷಯ ಏನಂತ ನೋಡೋದಾದ್ರೆ, ಈಗ ಆ ವ್ಯಕ್ತಿಯನ್ನ ಕೂಡ ಬಂಧಿಸಲಾಗಿದೆ, 47 ವರ್ಷದ. ರಾಘವೇಂದ್ರ ಗುಡಿ ಮಾತನಾಡ್ತೀನಿ ನಮ್ ಜೊತೆ ಈಗ ಪ್ರಮೀಳಾ ನಾಯ್ಡು ಅವರು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ದೆಹಲಿಯಲ್ಲಿ ಪ್ರತಿನಿತ್ಯ ನೀಚ ಕೃತ್ಯಗಳೇ ಜಾಸ್ತಿ ವರದಿ ಆಗ್ತಾ ಇದೆ, ಅದರಲ್ಲೂ ಈಗ ಹಿಟ್ ಅಂಡ್ ರನ್ ಕೇಸ್ಗಳನ್ನ ಮುಂಚೆ ನೋಡ್ತಾ ಇದ್ವಿ, ಈಗ ಡ್ರ್ಯಾಗನ್ ರನ್ ಕೇಸಸ್ಗಳು ಜಾಸ್ತಿ ವರದಿ ಆಗ್ತಾ ಇರುವಂಥದ್ದು. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ, ನಿಮ್ಗೆ ಗೊತ್ತಾಗಿರ್ಬೋದು ಆ ಪ್ರಕರಣ ಈಗ ಆಲ್ರೆಡಿ. ಹೌದು ಸರ್, ಹೌದು, ನಾನು ಮಾಧ್ಯಮದಲ್ಲಿ ನೋಡ್ತೇನೆ. ಇದು ತುಂಬಾ ಖಂಡನೀಯ ಸರ್, ಯಾವ್ದಾದ್ರೂ ಆಗಿರ್ಬೋದು, ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರ್ಬೋದು ಆಗ್ಬೋದು, ಭಾರತ ಸಂವಿಧಾನದಲ್ಲಿ ಮಹಿಳೆ ಅನ್ನೋದೇ ಮುಖ್ಯ ಆಗುತ್ತೆ. ಆ ಮಹಿಳೆಯರಿಗೆ ಈ ರೀತಿಯ ಹಿಟ್ ಅಂಡ್ ರನ್ ಕೇಸ್ ಇತ್ತೀಚೆಗೂ ನಾವು ನೋಡಿದ್ವಿ. ಇತ್ತೀಚೆಗೆ ನಿನ್ನೆ ಇಲ್ಲ ಮೊನ್ನೆನೋ ಒಂದು ವೃದ್ಧರನ್ನು ಆ ರೀತಿಯಲ್ಲಿ ಬೆಂಗಳೂರಲ್ಲೇ ನಡೆದಿತ್ತು. ಹೌದು, ಬೆಂಗಳೂರಲ್ಲೇ ಆಗಿತ್ತು. ಇದರ ಈ ರೀತಿಯ ಒಂದು ಯಾವ ರೀತಿಯ ಒಂದು ಹೀನಾಯ ಕೃತ್ಯ ಆಗ್ತಾ ಇದೆ ಅಂದ್ರೆ, ಒಂದು ನಾವು ಏನ್ ಅನ್ಸುತ್ತೆ ಅಂದ್ರೆ, ಇದು ವಿಕೃತ ಮನಸ್ಸೇ ಅಂತ ಹೇಳುತ್ತೆ. ಯಾಕಂದ್ರೆ ವಿಕೃತ ಮನಸ್ಸನ್ನ ಕಾಮುಕರೇ ಆಗ್ಬೇಕಾಗಿಲ್ಲ. ಈ ಮಹಿಳೆಯರ ಮೇಲೆ ಒಂದು ಗೌರವವನ್ನು ಕೊಡ್ಬೇಕು, ನಮ್ಮ ಸಂವಿಧಾನದಲ್ಲಿ ಗೌರವವನ್ನು ಕೊಡ್ಲೇಬೇಕಾಗುತ್ತೆ. ಈ ರೀತಿ ಆಗಿರೋರ್ಗೆ ಪನಿಷ್ಮೆಂಟ್ ಸಿವಿಯರ್ ಆಗ್ಬೇಕು ಸರ್. ಇಂಥ ಪ್ರಕರಣಗಳಲ್ಲಿ ಕಠಿಣ ಕಾನೂನನ್ನ ರೂಪಿಸಿದಾಗ ಇಂಥ ಪ್ರಕರಣಗಳಿಗೆ ಬ್ರೇಕ್ ಆಗ್ಬೋದು ಅಂತನಾ?
ಹೌದು ಖಂಡಿತವಾಗ್ಲು, ಯಾಕಂದ್ರೆ ಪನಿಷ್ಮೆಂಟ್ ಅದು ಸಿವಿಯರ್ ಆಗಿ ಆದಾಗ ಜನರಿಗೆ ಗೊತ್ತಾಗುತ್ತೆ ಭಯ ಇರಬೇಕು ಇಂತ ಪ್ರಕರಣಗಳಾದ್ರೆ ಯಾಕಪ್ಪ ಬೇಕು ಅಂತ. ನನ್ನ ಒಂದು ಅಭಿಪ್ರಾಯ ಈ ರೀತಿ ಅವ್ರಿಗೆ ಏನೇ ಆಗ್ಲಿ ಅವ್ರಿಗೆ ಶಿಕ್ಷೆ ಕಠಿಣ ಆಗಿರ್ಬೋದು. ಈಗ ನಾವು ನೋಡ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಆಸಿಡ್ ಕೇಸ್ ಆಗಿರ್ಬೋದು, ಈ ತರದ ಪ್ರಕರಣ ಮೊನ್ನೆ ಅಷ್ಟೇ ದೆಹಲಿಯಲ್ಲೂ ಕೂಡ ಆಗ್ಬಿಟ್ಟಿತ್ತಲ್ಲ, ಆಕ್ಸಿಡೆಂಟ್ ಮಾಡಿ ನಾಲ್ಕೈದು ಕಿಲೋಮೀಟರ್ ವರೆಗೂ ಕೂಡ ಕಾರನ್ನ ಓಡಿಸ್ಕೊಂಡು ಹೋಗಿ. ಹೌದು ಸರ್, ಅದಕ್ಕೆ ಅದ್ರ ಬಗ್ಗೆನು ನಾನು ನ್ಯಾಷನಲ್ ಕಮಿಷನ್ ಚೇರ್ಪರ್ಸನ್ ಹತ್ರ ನಾನು ಡಿಸ್ಕಸ್ ಮಾಡಿದೆ. ಯಾಕಂದ್ರೆ ಪನಿಷ್ಮೆಂಟ್ ಸಿವಿಯರ್ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ಇವ್ರಿಗೆ ಒಂದು ಈ ವಿಕೃತ ಮನಸ್ಸಿನ ಒಂದು ಈ ರೀತಿಯಲ್ಲೇ ನಡ್ಕೊಳ್ತಾ ಇದ್ದಾರೆ ಹೆಚ್ಚು ಜನ ಇತ್ತೀಚೆಗೆ. ಅವ್ರಿಗೆ ಪನಿಷ್ಮೆಂಟ್ ಸಿವಿಯರ್ ಆಗಿ ಅಲ್ಲ, ಈ ಪ್ರಕರಣಗಳು ನೋಡ್ತಾ ನೋಡ್ತಾ ಒಂಥರ ಸಮೂಹ ಸನ್ನಿ ಆಗ್ಬಿಟ್ಟಿದ್ಯಾ ಅಂತಾನೂ ಅನ್ಸ್ಬಿಡುತ್ತೆ ಒಂದೊಂದ್ಸಲಿ. ಸರ್, ಮಹಿಳಾ ಆಯೋಗದಲ್ಲಿ ಇತ್ತೀಚೆಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಒಂದು 25 ಇಯರ್ ಸಿಲ್ವರ್ ಜುಬ್ಲಿನ ಆಯ್ತು, ತಮ್ಗೆಲ್ಲ ಗೊತ್ತಿದೆ. ನಾವು ಕಾಲೇಜ್ ಸ್ಟೂಡೆಂಟ್ಸ್ಗೆ ಹುಡುಗರು ಹುಡುಗಿಯರು ಇಬ್ಬರಿಗೂ ಸೇರಿ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಹೆಚ್ಚು ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ನಾವು ಇವಾಗ ಏನಾಗುತ್ತೆ, ಈ ಒಂದು ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಸಂವಿಧಾನದಲ್ಲಿ ಪ್ರಜೆ ತಂದೆ ತಾಯಿಗಳು ತುಂಬಾ ಮುಖ್ಯ ಆಗ್ತಾರೆ. ತಂದೆ ತಾಯಿಗಳು ಆ ಮಕ್ಕಳಿಗೆ ಒಂದು ಕಲ್ಚರ್ ಕಲಿಸೋದು, ಆಮೇಲೆ ಶಾಲೆಯಲ್ಲಿ ಮಾರಲ್ ಕಲ್ಸ್ಕೊಡೋದು, ಮೋಟಿವೇಶನಲ್ ಸ್ಪೀಚ್ ಕೊಡೋ ಅಂತದ್ದು ಹೆಚ್ಚು ಆಗ್ಬೇಕು. ಈ ಒಂದು ನಿಟ್ಟಲ್ಲಿ ಈಗ ಕಾಲೇಜುಗಳಲ್ಲಿ ಹೆಚ್ಚು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ನಾವು ಮಾಡ್ತಾ ಇದೀವಿ. ಇತ್ತೀಚೆಗೆ ಬಿಜಾಪುರ ಅಕ್ಕ ಮಹಾದೇವಿ ಸ್ಟೂಡೆಂಟ್ಸ್ ಒಟ್ಟಿಗೂ ನಮ್ದು ಸಂವಾದ ಕಾರ್ಯಕ್ರಮ ಆಯ್ತು, ಬಿಷಪ್ ಕಾಟನ್ ಇತ್ತು, SJRC ಕಾಲೇಜ್ ಇದೆ. ಮುಂದಿನ ದಿನದಲ್ಲೂ ನಾವು ಶೇಷಾದ್ರಿಪುರಂ ಕಾಲೇಜಲ್ಲಿ, ಆಲಿಯನ್ಸ್ ಕಾಲೇಜು, ಚೈತನ್ಯ ಸ್ಕೂಲ್ಸ್, ಈ ರೀತಿಯಲ್ಲಿ ಫೌಂಡೇಶನ್ ಸ್ಕೂಲ್ ಅಲ್ಲೂ ಈ ರೀತಿ ಬರೆದು ಇದ್ರ ಬಗ್ಗೆ ನಾನು ಲೆಟರ್ ಬರ್ದಿದ್ದೀನಿ ಕಮಿಷನ್ಗೆ, ಶಿಕ್ಷಣ ಮಂತ್ರಿಗಳು. ಥ್ಯಾಂಕ್ ಯು ಮೇಡಮ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ WFI ಅಧ್ಯಕ್ಷ ಬ್ರಿಜ್ ಭೂಷಣ್ ವಿರುದ್ಧ ಕುಸ್ತಿಪಟುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರಲ್ಲ, ಅದು ಮುಂದುವರೆದಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಮುಂದುವರೆದಿರುವಂಥದ್ದು ಪ್ರತಿಭಟನೆ. BJP ಸಂಸದ ಕೂಡ ಹೌದು ಈತ, ಬ್ರಿಜ್ ಭೂಷಣ್ ವಜಾಕ್ಕೆ ಕುಸ್ತಿಪಟುಗಳು ತೀವ್ರ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬ್ರಿಜ್ ಭೂಷಣ್ ರಾಜೀನಾಮೆಗೆ ಕ್ರೀಡಾ ಸಚಿವಾಲಯ ಸೂಚನೆಯನ್ನು ಕೊಟ್ಟಿದೆ. 24 ಗಂಟೆಯ ಒಳಗಡೆ ರಾಜೀನಾಮೆ ನೀಡುವಂತೆ ಸಚಿವಾಲಯ ಸೂಚನೆಯನ್ನು ಕೊಟ್ಟಿರುವಂಥದ್ದು. ನಿನ್ನೆ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಭೇಟಿಯಾಗಿದ್ದ ಕುಸ್ತಿಪಟುಗಳು ಕ್ರೀಡಾ ಸಚಿವರನ್ನು ಭೇಟಿಯಾಗಿ ತಮಗೆ ಆಗ್ತಾ ಇರುವಂಥ ಒಂದು ಅನ್ಯಾಯವನ್ನು, ಕಿರುಕುಳವನ್ನು, ಟಾರ್ಚರನ್ನು ಹೇಳ್ಕೊಂಡಿದ್ರು. ಬ್ರಿಜ್ ಭೂಷಣ್ ಮೇಲೆ ಕುಸ್ತಿಪಟುಗಳ ಮೇಲೆ ಹಲ್ಲೆ ನಡೆಸಿದಂಥ ಆರೋಪ ಇದೆ, ಹಾಗೂ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯ ನೀಡಿದಂಥ ಆರೋಪ ಕೇಳಿ ಬಂದಿತ್ತು. ಸೊ ಹೀಗಾಗಿ ಕುಸ್ತಿಪಟುಗಳು ಪ್ರತಿಭಟನೆಯನ್ನು ಮಾಡಿದ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಹಲ್ಲೆಯ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಇನ್ನು ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಹಿಳಾ ಕುಸ್ತಿಪಟುಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿನ್ನೆ ಕ್ರೀಡಾ ಸಚಿವರಾಗಿರುವಂಥ ಅನುರಾಗ್ ಠಾಕೂರ್ ಅವರನ್ನ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದರು. ಅವ್ರಿಗಾಗ್ತಾ ಇರುವಂಥ ಅನ್ಯಾಯ, ಲೈಂಗಿಕ ಕಿರುಕುಳದ ಬಗ್ಗೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಸೊ ರಾಜೀನಾಮೆ ಕೊಡುವಂತೆ ಸೂಚನೆಯನ್ನು ಕೊಟ್ಟಿತ್ತು ಕ್ರೀಡಾ ಸಚಿವಾಲಯ. फेडरेशनों में सुधार लाने के लिए भी लगातार काम हुए हैं, और जो आरोप लगे हैं, मैं तो यही कहूंगा खिलाड़ियों ने जो आरोप लगाए वो गंभीर किस्म के हैं, और उसका संज्ञान लेते हुए भारत सरकार ने, खेल मंत्रालय ने तुरंत कार्रवाई करते हुए रेसलिंग फेडरेशन ऑफ इंडिया को नोटिस भी दिया, 72 घंटे के अंदर जवाब भी मांगा है, और इसके अलावा जो कैंप लगना था उसको भी पोस्टपोन कर दिया गया है प्रभावी रूप से. और हम सदा खिलाड़ियों से पहले भी मिलते रहे, और आज भी मेरा प्रयास है कि मैं वापस जाकर खिलाड़ियों से मिलूंगा ताकि उनकी बात को सुन भी सकें, और जो उचित कार्रवाई होगी वो भी करेंगे फेडरेशनों में सुधार. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ರಾಘವೇಂದ್ರ ಗುಡಿ, ನೋಡ್ತಾ ಇದ್ವಿ WFI ಅಧ್ಯಕ್ಷರ ವಿರುದ್ಧ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದಿದೆ. ಒಬ್ಬರು ರಾಜಕಾರಣಿ ಕೂಡ ಹೌದು, ಸಂಸದರು ಕೂಡ ಹೌದು, ಇವರು ಹಿರಿಯ ನಾಯಕರು, ರಾಜಕಾರಣಿ, ನೈತಿಕತೆ ಇರಬೇಕಾಗಿತ್ತು. ಅವರು ಪ್ರತಿಭಟನೆಗೆ ಕೂರ್ತಿದ್ದ ಹಾಗೆ ರಾಜೀನಾಮೆ ಕೊಡಬೇಕಾಗಿತ್ತು ಕ್ರೀಡಾ ಸಚಿವಾಲಯಕ್ಕೆ ಹೋಗಿ. ಕ್ರೀಡಾ ಸಚಿವಾಲಯ ಸೂಚನೆ ಕೊಟ್ಟರು ಕೂಡ ಇನ್ನು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂದರೆ ವಿಪರ್ಯಾಸ ಅಂತ ಕಾಣಿಸುತ್ತೆ. ಖಂಡಿತವಾಗಿ ಪೃಥ್ವಿ, ಯಾಕಂದ್ರೆ ಈಗ ಅವರ ಮೇಲೆ ಆರೋಪವನ್ನ ಮಾಡುವಂತವ್ರು ಯಾರು ಅಂತ ನೋಡೋದಾದ್ರೆ, ದೇಶಕ್ಕೆ ಒಲಿಂಪಿಕ್ ನಲ್ಲಿ ಮೆಡಲ್ ತಂದಿರತಕ್ಕಂಥ ಪೂನಿಯಾ ಇರ್ಬೋದು, ಅಥವಾ ವಿನೇಶ್ ಪೋಗಟ್ ಇರ್ಬೋದು, ಕಾಮನ್ವೆಲ್ತ್ ನಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಕ್ಕಂಥ ವಿನೇಶ್ ಪೋಗಟ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ
ಎ ಲಿಸ್ಟರ್ಸ್ ಅಥವಾ ನಾವು ಎ ಲಿಸ್ಟರ್ಸ್ ಸ್ಟಾರ್ಸ್ ಅಂತ ಏನ್ ಹೇಳ್ತೀವಿ ಆ ರೀತಿಯಾಗಿರ್ತಕ್ಕಂತ ಕ್ರೀಡಾಪಟುಗಳು ಪ್ರತಿಭಟನೆಯನ್ನ ಕಳೆದ 3 ದಿನಗಳಿಂದ ದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೆಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಈ ಒಂದು ಫೆಡರೇಷನ್ ನ ಅಧ್ಯಕ್ಷರಾಗಿರ್ತಕ್ಕಂತ ಬ್ರಿಜ್ ಶರಣ್ ಸಿಂಗ್ ಏನಿದ್ದಾರೆ ಅವರು, ಬ್ರಿಜ್ ಭೂಷಣ್ ಶರಣ್ ಸಿಂಗ್ ಏನಿದ್ದಾರೆ ಅವರು ಜೊತೆ ಜೊತೆಗೆ ಕೆಲ ಕೋಚ್ ಗಳು ಇಲ್ಲಿಯ ಒಂದು ಈ ಕುಸ್ತಿಪಟುಗಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಜೊತೆ ಜೊತೆಗೆ ಹಲ್ಲೆಯನ್ನ ನಡೆಸಿದ್ದಾರೆ, ಪ್ರಾಣ ಬೆದರಿಕೆಯನ್ನ ಒಡ್ಡಿದ್ದಾರೆ ಅಂತ ಹೇಳಿ ಗಂಭೀರವಾಗಿರ್ತಕ್ಕಂತ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ವಿನೇಶ್ ಫೋಗಟ್ ಕೂಡ ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು, ನನ್ನ ಮೇಲೆ ಆ ರೀತಿಯಾಗಿರ್ತಕ್ಕಂತ ಯಾವುದೇ ದೌರ್ಜನ್ಯ ಆಗಿಲ್ಲ, ಆದ್ರೆ ನನಗ್ ಗೊತ್ತಿದೆ ಬಡತನದ ಹಿನ್ನೆಲೆಯಿಂದ ಬಂದಿರತಕ್ಕಂತ ಸುಮಾರು 5 ರಿಂದ 6 ಜನ ರೆಸ್ಲರ್ಸ್ ಗಳು ನನಗೆ ನೇರವಾಗಿ ಸಾಕ್ಷ್ಯಾಧಾರವನ್ನ ಕೊಟ್ಟಿದ್ದಾರೆ, ದೂರನ್ನ ನನ್ನ ಬಳಿಯಲ್ಲಿ ತಮ್ಮ ಒಂದು ದುಃಖವನ್ನ ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ನೇರವಾಗಿ ಹೋಗಿ ಮಾಧ್ಯಮಗಳ ಮುಂದಾಗ್ಲಿ ಅಥವಾ ಫೆಡರೇಷನ್ ಗಾಗ್ಲಿ ದೂರನ್ನ ನೀಡೋದಕ್ಕೆ ಭಯ ಬೀಳ್ತಾ ಇದ್ದಾರೆ, ನಮ್ಮನ್ನ ನಮ್ಮ ಕರಿಯರ್ ಅನ್ನ ಹಾಳು ಮಾಡಿದ್ರೆ ನಾವ್ ಏನ್ ಮಾಡೋಣ ಅಂತ ಹೇಳಿ ಅವ್ರು ಭಯವನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬದುಕೋದಕ್ಕೆ ಕುಸ್ತಿಯನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂತ ಉದ್ಯೋಗ ಆಗ್ಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತ ವಿಷಯದ ಮೇಲೆ ಅವರು ಕಾನ್ಸಂಟ್ರೇಷನ್ ಅನ್ನ ಮಾಡಿಲ್ಲ ಅಂತ ಹೇಳಿ ವಿನೇಶ್ ಫೋಗಟ್ ಅವರು ನಿನ್ನೆ ಆರೋಪವನ್ನ ಮಾಡ್ತಾರೆ. ಬಳಿಕ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಒಂದು ನಿನ್ನೆ ಬಬಿತಾ ಫೋಗಟ್ ಅವರನ್ನ ಹರಿಯಾಣ ಸರ್ಕಾರ ಕಳಿಸಿರುತ್ತೆ. ಪ್ರತಿ ಬಬಿತಾ ಫೋಗಟ್ ಯಾರಂದ್ರೆ ಅವರು ಕೂಡ ಒಬ್ಬ ಒಲಂಪಿಯನ್ ಅವರು, ಅವರು ಕೂಡ ಸಾಕಷ್ಟು ಟೂರ್ನಿಗಳಲ್ಲಿ ಕುಸ್ತಿಯಲ್ಲಿ ಮೆಡಲ್ ಗಳನ್ನ ಗೆದ್ದಿರೋಂಥವ್ರು, ಜೊತೆ ಜೊತೆಗೆ ಅವರು ಬಿಜೆಪಿಯ ನಾಯಕಿ ಕೂಡ ಆಗಿದ್ದಾರೆ. ಹೀಗಾಗಿ ಅವರು ನಿನ್ನೆ ಬಂದು ಆಶ್ವಾಸನೆಯನ್ನ ಕೊಟ್ಟಿದ್ರು, ನಾವು ಈ ಒಂದು ವಿಚಾರದಲ್ಲಿ ಕ್ರಮವನ್ನ ತೆಗೆದುಕೊಳ್ತೀವಿ, ನೀವು ಪ್ರತಿಭಟನೆಯನ್ನ ಹಿಂದೆ ತೆಗೆದುಕೊಳ್ಳಿ, ನಾವು ಯಾವುದೇ ತಪ್ಪಿತಸ್ಥರಿದ್ರು ಅವರನ್ನ ಬಿಡುವಂತ ಮಾತೇ ಇಲ್ಲ ಅಂತ ಹೇಳಿದ್ರು. ಅದಾದ ಬಳಿಕ ಕೇಂದ್ರ ಕ್ರೀಡಾ ಸಚಿವಾಲಯ ನಿನ್ನೆ ತಡರಾತ್ರಿಯಲ್ಲಿ ಅವ ಒಂದು ಭೇಟಿಗೆ ಅವಕಾಶವನ್ನು ಕೊಟ್ಟಿರುತ್ತೆ. ಈ ಸಂದರ್ಭದಲ್ಲಿ ಅನುರಾಗ್ ಠಾಕೂರ್ ಅವರನ್ನ ಭೇಟಿಯಾಗುವಂತ ವಿನೇಶ್ ಫೋಗಟ್ ಮತ್ತೆ ಇತರ ಕುಸ್ತಿಪಟುಗಳು ಏನಿದ್ದಾರೆ ಅವರು ತಮ್ಮ ಒಂದು ಸಂಪೂರ್ಣ ತಮಗಾಗಿರ್ತಕ್ಕಂತ ಅನ್ಯಾಯದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿರ್ತಾರೆ. ಹೀಗಾಗಿ ಈಗ ಈ ಸುರೇಂದ್ರ ಇವರ ಈ ಬ್ರಿಜ್ ಏನಿದ್ದಾರೆ ಇವರನ್ನ ಒಂದು ರಾಜೀನಾಮೆ, ಅವರ 66 ವರ್ಷದ ಇವರನ್ನ ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ಕೂಡ ಈಗ ಮುಂದಾಗ್ಲಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಇನ್ನೂ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ನಾಳೆ 22ನೇ ತಾರೀಕಿಗೆ ಈ ಫೆಡರೇಷನ್ ನ ಒಂದು ಸಭೆ ಆಗುತ್ತೆ ಪೃಥ್ವಿ. ಆ ಸಭೆಯಲ್ಲಿ ಇವರ ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆಗಳು ಇದಾವೆ ಅಂತ ಹೇಳಿ ಸದ್ಯಕ್ಕೆ ಮಾಹಿತಿಗಳು ಬರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ PSI ಹಗರಣ ಎಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಚರ್ಚೆ ಆಗಿತ್ತು, ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ಮುಗಿಬಿದ್ದಿದ್ವು ಅಂತ. ಈ PSI ಕಿಂಗ್ ಪಿನ್ ಆಗಿದ್ದ RD ಪಾಟೀಲ್ ಮನೆ ಮೇಲೆ ED ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕಲಬುರಗಿ ನಗರದ ಅಕ್ಕ ಮಹಾದೇವಿ ಕಾಲೋನಿಯಲ್ಲಿನ ಮನೆ ದಾಳಿಯನ್ನ ಮಾಡಿದ್ರು ED ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದವರು. RD ಪಾಟೀಲ್ ನಿವಾಸದಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿದೆ. ತಡರಾತ್ರಿ ತನಿಖೆ ಮಾಡಿ ತೆರಳಿದ್ದಾರೆ ED ಅಧಿಕಾರಿಗಳು. PSI ಪರೀಕ್ಷೆ ಅಕ್ರಮದಲ್ಲಿ ಬಂಧನ ಆಗಿದ್ದ RD ಪಾಟೀಲ್, ಕಳೆದ ತಿಂಗಳು ಬೇಲ್ ಮೇಲೆ ರಿಲೀಸ್ ಆಗಿದ್ದ ಪಾಟೀಲ್, ಇವನ ಮನೇಲಿ ಇನ್ನೂ ಅದು ಏನ್ ಸಿಕ್ಕಿರುತ್ತೆ ಏನೋ ಗೊತ್ತಿಲ್ಲ. ಏಕೆಂದ್ರೆ ಇಷ್ಟೊತ್ತಿಗೆ ಎಲ್ಲವನ್ನೂ ಕೂಡ ಏನೇನೆಲ್ಲ ಮಾಡ್ಬೋದು, ಯಾವ ರೀತಿಯಾಗಿ ಮುಚ್ಚಾಕ್ಬೋದು, ಅದೆಲ್ಲವನ್ನು ಕೂಡ ಮಾಡಿರ್ತಾರೆ ಅಂತ ಕಾಣಿಸುತ್ತೆ. ಬಟ್ ED ಅಧಿಕಾರಿಗಳಂತೂ ದಾಳಿಯನ್ನು ಮಾಡಿದ್ರು. PSI ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ದಾಳಿಯನ್ನು ಮಾಡಿದ್ದಾರೆ, ಹೋಗಿದ್ದಾರೆ. ಬಟ್ ಆತನನ್ನು ಇನ್ನೂ ಅರೆಸ್ಟ್ ಮಾಡಿಲ್ಲ. ಈ ಪ್ರಕರಣ ಎಲ್ಲಿಗೋಗಿ ತಲುಪುತ್ತೆ ಕಾದು ನೋಡಬೇಕು. ಬೆಂಗಳೂರಿನ ತಿಲಕ್ ನಗರದಲ್ಲಿ ಶಂಕಿತ ಉಗ್ರರ ಬಂಧನ ಕೇಸ್. ತಿಲಕ್ ನಗರದಲ್ಲಿ ಅರೆಸ್ಟ್ ಆದಂಥವರಿಗೆ ಅಲ್ ಕೈದಾ ಉಗ್ರ ಸಂಘಟನೆಯ ನಂಟಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದು NIA ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅಲ್ ಕೈದಾದ ನಂಟಿತ್ತು ಅನ್ನುವಂಥದ್ರ ಬಗ್ಗೆ ವಿಶೇಷ ಸಾಫ್ಟ್ವೇರ್ ಮೂಲಕ ವಿದೇಶಿ ಹ್ಯಾಂಡ್ಲರ್ಗಳ ಸಂಪರ್ಕವನ್ನು ಮಾಡಲಾಗಿತ್ತಂತೆ. ಎಂಡ್ ಟು ಎಂಡ್ ಎನ್ಕ್ರಿಪ್ಟ್ ಸಾಫ್ಟ್ವೇರನ್ನು ಬಳಸಿ ಸಂಪರ್ಕವನ್ನು ಮಾಡಲಾಗಿತ್ತು. ಮೆಸೇಜ್ ಅನ್ನ ಮಾಡುವಂಥವರು ನೋಡುವವರಿಗಷ್ಟೇ ಸಂಪರ್ಕ ಸಾಧ್ಯವಾಗುವಂಥ ತಂತ್ರಜ್ಞಾನ ಅದು. ಈಗ ವಾಟ್ಸಪ್ ಅಲ್ಲಿ ಇದೆಯಲ್ಲ, ಆ ರೀತಿಯಾದಂಥ ತಂತ್ರಜ್ಞಾನ. ಬೇರೆಯವರಿಗೆ ಸಂಭಾಷಣೆ ಸಂದೇಶ ಗೊತ್ತಾಗದಂತೆ ಉಗ್ರ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಇವರು. ಅಲ್ ಕೈದಾ ಜೊತೆ ಸೇರಿ ಉಗ್ರ ಕೃತ್ಯಗಳಿಗೆ ಸೇರಲಿಕ್ಕೆ ಯುವಕರಿಗೆ ಪ್ರೇರಣೆಯನ್ನ ನೀಡ್ತಾ ಇದ್ರು ಈ ಅಖ್ತರ್ ಹುಸೈನ್ ಹಾಗೂ ಅಬ್ದುಲ್ ಅಲಿ ಮಂಡಲ್ ಅನ್ನುವಂಥವ್ರು. ಇವರಿಬ್ಬರ ರಹಸ್ಯ ಬೆಳಕಿಗೆ ಬಂದಿದೆ. ಅದು NIA ಅಧಿಕಾರಿಗಳು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದಾರಲ್ಲ, ಅದರಲ್ಲಿ ಉಲ್ಲೇಖ ಆಗಿದೆ. ಫುಡ್ ಡೆಲಿವರಿ ಬಾಯ್ ಆಗಿದ್ದ ಶಂಕಿತ ಉಗ್ರ ಅಲ್ ಕೈದಾ ಜೊತೆ ಸಂಪರ್ಕದ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಸಂಪರ್ಕವನ್ನು ಮಾಡಲಾಗ್ತಾ ಇತ್ತು, ಕಾಂಟ್ಯಾಕ್ಟನ್ನು ಮಾಡಿ ಇವರು ಯುವಕರನ್ನು ಪ್ರೇರೇಪಿಸ್ತಾ ಇದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಲಾಗಿದೆ. ರಾಷ್ಟ್ರೀಯ ತನಿಖಾ ದಳ ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇತ್ತಲ್ಲ, ಅವರು ತಮ್ಮ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಜಾಗತಿಕ ಉಗ್ರ ಸಂಘಟನೆ ಇದು ಅಲ್ ಕೈದಾ ಅನ್ನುವಂಥದ್ದು ಎಷ್ಟು ಡೇಂಜರಸ್ ಉಗ್ರ ಸಂಘಟನೆ ಅಂತ ನಿಮಗೂ ಕೂಡ ಗೊತ್ತಿದೆ. ಅದರ ಜೊತೆ ಸಂಪರ್ಕವನ್ನು ಹೊಂದಿದ್ರು. ಈ ಶಂಕಿತ ಉಗ್ರರ ವಿರುದ್ಧ
राष्ट्रीय तनिखा दल गुरुवार नगर एनआईए विशेष न्यायालय के दोषारोप पट्टिया सलीके अदर उल्लेख आगे अस्सां मूल अख्तर हुसैन सेलम मूल अब्दुल मंडल अलियास जुबा विरुद्ध एनआईए अधिकारी विशेष न्यायालय के दोषारोप पट्टिया सलीके उल्लेखर फुड डलिवरी बाय सोगी बीटीएम लेआउट अडगिद्द अस्सां मूल अख्तर हुसैन इतना 2022 जुलाई 24 सीसीबी पोलिस बंधिसिद विचारण वे माहिति मेरे तमिलनाडिन सेलम अब्दुल मंडल सेरे सिक्किद्द तनिखेयन्न नडेसलागता इत्तु राष्ट्रीय तनिखा दलदवरु इदर बग्गे तनिखेयन्न कैगेत्तिकोंडु प्रत्येकवागि एफ्ऐआर अन्नु कूड दाखलु माड्कोंडु तनिखेयन्न माड्ता इद्दरु साकष्टु स्फोटक माहितिगळु राष्ट्रीय तनिखा दलदवरिगे नंतर सिक्किदे सो हीगागि चार्ज शीट नल्लि अदेल्लवन्नु कूड उल्लेख माडिदारे इदर बग्गे मत्तष्टु माहितियन्नु नीडुत्तारे नम्म प्रतिनिधि मंजुनाथ नेर संपर्कदल्लि जॉयिन् आग्तिद्दारे मंजुनाथ इब्बरु शंकित उग्रर विचार के संबंध पट्टंत एनआईए दोषारोप पट्टियन्न सल्लिके माडिरुवंतद्दु उल्लेखवागिदे प्रमुखवागि अल्कायदा जोते नंटु सेरदंते ಪ್ರತಿ ಖಂಡಿತವಲ್ಲ ಕಳೆದ ವರ್ಷ ಏನೊಂದು ಅಕ್ಟೋಬರ್ ತಿಂಗಳಲ್ಲಿ ಸಿಸಿಬಿ ಟೀಮ್ ಹಾಗೂ ಐಬಿ ಅಂದ್ರೆ ಇನ್ವೆಸ್ಟಿಗೇಷನ್ ಬ್ಯೂರೋ ಏನಿದ್ರು ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಬಂದು ತಿಲಕ್ ನಗರದಲ್ಲಿ ಇಬ್ಬರ ಉಗ್ರರನ್ನ ಈಗಾಗಲೇ ಬಂಧನ ಮಾಡಿರತಕ್ಕಂತದ್ದು ಸಾಕಷ್ಟು ಒಂದು ಮಾಹಿತಿಗಳನ್ನ ಕಲೆ ಹಾಕಿರತಕ್ಕಂತದ್ದು ಟೆಕ್ನಿಕಲ್ ಎವಿಡೆನ್ಸ್ ಕಂಪ್ಲೀಟ್ ಆಗಿ ಅವರ ಹಿಸ್ಟರಿಯನ್ನ ಜಾಲಾಡಿರತಕ್ಕಂತದ್ದು ಟೀಮ್ ಈಗಾಗಲೇ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಗಳನ್ನು ಸಬ್ಮಿಟ್ ಮಾಡಿರತಕ್ಕಂತದ್ದು ಇನ್ನ ಈಗ ಈ ತನಿಖೆ 100 ಪ್ರೋಸೆಸ್ ಅಲ್ಲದ್ರೆ ಸೆಕ್ಷನ್ ನಂಬರ್ 137 ಹಾಗೂ 138 ಹಾಗೂ 153 ಅಂದ್ರೆ 153 ಹಾಗೂ 154 ಎ ಬಿ ಕ್ಲಾಸ್ ನಲ್ಲಿ ಸಬ್ಮಿಷನ್ ಮಾಡಿರತಕ್ಕಂತ ಈ ಎಲ್ಲಾ ಕ್ಲಾಸ್ ಗಳು ಕೂಡ ಯಾವುದೇ ರೀತಿಯ ವಾರೆಂಟ್ ಗಳು ಇಲ್ಲದೆ ಅವರನ್ನು ಅರೆಸ್ಟ್ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಪಡಿಬಹುದು ಅನ್ನ ರೀತಿಯಲ್ಲಿ ಒಂದು ಪ್ರಕರಣ ಸೆಕ್ಷನ್ ಗಳನ್ನು ದಾಖಲಾಗಿರತಕ್ಕಂತದ್ದು ಇನ್ನ 137 138 ಐಪಿಸಿ ಪ್ರಕಾರ ಇವರು ಯಾವುದೋ ಒಂದು ಉಗ್ರ ಸಂಘಟನೆಗೆ ಜೊತೆಗೂಡಿ ಒಂದು ಕೋಮುವಾದಿ ಸೃಷ್ಟಿಸುವ ಸಾಧ್ಯತೆಗಳು ಇರತಕ್ಕಂತದ್ದು ಆ ಸೆಕ್ಷನ್ ಅಲ್ಲೂ ಕೂಡ ಇವರನ್ನು ಬಂಧನ ಮಾಡಿರತಕ್ಕಂತದ್ದು ಸದ್ಯಕ್ಕೆ ಈಗಾಗಲೇ ಪೊಲೀಸರು ಸಾಕಷ್ಟು 127 ಎ ಹಾಗೂ 127 ಬಿ ಪ್ರಕರಣ ಅಂದ್ರೆ ಆ ಪ್ರಕರಣದಲ್ಲೂ ಕೂಡ ಐಪಿಸಿ ಸೆಕ್ಷನ್ ಪ್ರಕಾರ ಪ್ರಕರಣವನ್ನು ದಾಖಲಿಸಿರತಕ್ಕಂತದ್ದು ಇನ್ನು ಇವರ ವಿಚಾರಣೆಯಲ್ಲಿ ಸಾಕಷ್ಟು ಮಾಹಿತಿಗಳಂದ್ರೆ 1-to-1 ಮಾತ್ರ ಅಂದ್ರೆ ವಾಟ್ಸ್ಆಪ್ ಗಳಲ್ಲಿ ಆಗಿರಬಹುದು ಇಂಟರ್ನೆಟ್ ಮೇಲ್ ಗಳಲ್ಲಿ ಆಗಿರಬಹುದು ಬೇರೆ ಯಾರು ಕೂಡ ಮೇಲ್ ನೋಡಕಾಗಲ್ಲ ಈಗಾಗಲೇ 1-to-1 ರೀತಿಯಲ್ಲಿ ಮೆಸೇಜ್ ಗಳನ್ನು ಮಾಡಿರತಕ್ಕಂತ ಅದರಲ್ಲಿ ಕೂಡ ಸಾಕಷ್ಟು ಡೇಟಾ ಗಳನ್ನು ಈಗಾಗಲೇ ಎನ್ಐಎ ಅಧಿಕಾರಿಗಳು ಪ್ರಕರಣದಲ್ಲಿ ದಾಖಲು ಮಾಡಿರತಕ್ಕಂತದ್ದು ಸಾಕಷ್ಟು ಬಗದಷ್ಟು ಕೂಡ ಸಾಕಷ್ಟು ಮಾಹಿತಿಗಳು ಹೊರ ಬರ್ತಾ ಇರತಕ್ಕಂತದ್ದು ಇನ್ನ ಇದರ ಜೊತೆಗೆ ಜೋಮಟದಲ್ಲಿ ಕೆಲಸ ಮಾಡ್ಕೊಂಡು ಇದ್ಕೊಂಡೆ ಏರಿಯಾ ಅಂದ್ರೆ ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಸಾಕಷ್ಟು ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿ ಪಾಕಿಸ್ತಾನದಲ್ಲಿ ಇರತಕ್ಕಂತ ಕೆಲವು ಏಜೆಂಟ್ ಗಳಿಗೆ ಮಾಹಿತಿಗಳನ್ನು ಕೂಡ ರವಾನೆ ಮಾಡಿದ್ದೇನೆ ಅಂತ ಕೂಡ ಉಲ್ಲೇಖ ಆಗಿರತಕ್ಕಂತದ್ದು ಸದ್ಯಕ್ಕೆ ಪ್ರಕರಣವನ್ನ ಈಗಾಗಲೇ ವಿಶೇಷ ನ್ಯಾಯಾಲಯಕ್ಕೆ ಅಂದ್ರೆ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಕೊಟ್ಟಿರೋದ್ರಿಂದ ಈ ಚಾರ್ಜ್ ಶೀಟ್ ಕೊಟ್ಟಿರೋದ್ರಿಂದ ಇನ್ನ ಯಾವ ರೀತಿ ತೀರ್ಪು ಹೊರ ಬರಲಿದೆ ಅಂತ ಕೂಡ ಕಾದು ನೋಡಬೇಕಾಗಿರತಕ್ಕಂತದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಿಬ್ಬರು ಆರೋಪಿಗಳ ಪತ್ತೆಗೆ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ. ಮತ್ತಿಬ್ಬರು ಆರೋಪಿಗಳ ಪತ್ತೆಗೆ ಬಹುಮಾನ ಘೋಷಣೆ ಆಗಿದೆ. ಇಬ್ಬರ ಪತ್ತೆಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಿದೆ ರಾಷ್ಟ್ರೀಯ ತನಿಖಾ ದಳ. ಕೊಡಾಜೆ ಮೊಹಮ್ಮದ್ ಶರೀಫ್ ಪತ್ತೆಗೆ 5 ಲಕ್ಷ, ಮಸೂದ್ ಕೆಎ ಪತ್ತೆಗೆ 5 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿದೆ. ನೆಟ್ಟಾರು ಹಂತಕರಿಗೆ ಸಹಾಯ ಮಾಡಿದಂತ ಆರೋಪ, ಅದಾದ ಮೇಲೆ ಇವರಿಬ್ಬರೂ ಕೂಡ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ, ನಾಪತ್ತೆ ಪತ್ತೆನೇ ಆಗ್ತಾ ಇಲ್ಲ. ಸೊ ಹೀಗಾಗಿನೇ ಇವರನ್ನು ಹಿಡಿಯುವಂಥ ನಿಟ್ಟಿನಲ್ಲಿ ಎನ್ಐಎ ಅಧಿಕಾರಿಗಳು ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇಬ್ಬರ ತಲೆಗೂ ಕೂಡ 5-5 ಲಕ್ಷ ಘೋಷಣೆ ಮಾಡಲಾಗಿರುವಂಥದ್ದು. ಇವರಿಬ್ಬರ ಬಗ್ಗೆ ಯಾರಾದರೂ ಸುಳಿವನ್ನು ಕೊಟ್ಟಂಥ ಸಂದರ್ಭದಲ್ಲಿ 5 ಲಕ್ಷ ಬಹುಮಾನ ಸಿಗುತ್ತೆ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಫೋಟೋ ಸಮೇತ, ಅಂದರೆ ಯಾರೆಲ್ಲ ಸಹಾಯ ಮಾಡಿದ್ರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅವರು ಯಾರು ಸಿಕ್ಕಿಲ್ಲ ಅವರ ತಲೆಗೆ 5-5 ಲಕ್ಷ ಈಗ ಘೋಷಣೆ ಮಾಡಲಾಗಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಾಗವಾರ ಮೆಟ್ರೋ ಪಿಲ್ಲರ್ ದುರಂತ ಪ್ರಕರಣ ಬಿಎಂಆರ್ಸಿಎಲ್ನ ಹಿರಿಯ ಅಧಿಕಾರಿಗಳಿಗೂ ಕೂಡ ತನಿಖೆಯ ಬಿಸಿ ಅಂತ. ಬಿಎಂಆರ್ಸಿಎಲ್ ಹಿರಿಯ ಅಧಿಕಾರಿಗಳು ಸೇರಿ 15 ಜನರಿಗೆ ನೋಟಿಸನ್ನು ಕೊಡಲಾಗಿದೆ. ನೋಟಿಸ್ ಕೊಡ್ತಾರೆ, ವಿಚಾರಣೆ ಕರೀತಾರೆ, ಒಂದು ವಿಚಾರಣೆ ಮಾಡಿಬಿಟ್ಟು ಮತ್ತೆ ಕಳಿಸ್ಬಿಡ್ತಾರೆ. ಇನ್ನೂ ಕೂಡ ಇದರಲ್ಲಿ ಏನಾಗಿದೆ, ಯಾರು ತಪ್ಪು, ಯಾರು ಕಾರಣ, ಇದ್ರ ಬಗ್ಗೆ ಇನ್ನೂ ವರದಿ ಕೈ ಸೇರಿಲ್ಲ ಪೊಲೀಸರಿಗೆ. ಬಾಣಸವಾಡಿ ಎಸಿಪಿ ಕಚೇರಿಗೆ ಹಾಜರಾಗಲಿಕ್ಕೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರಂತೆ. ನಿರ್ಲಕ್ಷ್ಯದಿಂದ ಕೆಲಸ ಮಾಡಿರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿಲ್ವಾ?
ಈ ಬಗ್ಗೆ ಖುದ್ದು ಹಾಜರಾಗಿ ಉತ್ತರ ನೀಡುವಂತೆ ಕೇಳಿದ್ದಾರೆ ಪೊಲೀಸರು. ಅವರು ಹೋಗ್ತಾರೆ, ನಮ್ಗೆ ಗೊತ್ತಿಲ್ಲ ಅಂತಾರೋ ಅಥವಾ ಗೊತ್ತಿತ್ತು ನಾವು ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ವು ಅಂತ ಹೇಳ್ತಾರೋ ಗೊತ್ತಿಲ್ಲ. ಅಂದರೆ ಸುಮ್ಮನೆ ಒಂದು ವಿಚಾರಣೆ ಇರಬೇಕಲ್ಲ, ವಿಚಾರಣೆ ಆ ರೀತಿಯ ಕರೀತಾ ಇರಬೇಕು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮೂಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆಶಿಕ್, 10 ದಿನ ಆಯಿತು, 10 ದಿನ ಆದರೂ ಕೂಡ ಒಂದು ಪಿಲ್ಲರ್ ಬಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಾರಣ, ಯಾರ ಕಾರಣ, ಯಾವ ಕಾರಣಕ್ಕೋಸ್ಕರ ಈ ಘಟನೆ ನಡೀತು ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಇನ್ನೂ ಕೂಡ ವರದಿ ಕೈ ಸೇರಿಲ್ಲ. ಈಗ ಆಲ್ರೆಡಿ 9 ಜನರ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು. ಈಗ ಹಿರಿಯ BMRCL ಅಧಿಕಾರಿಗಳಿಗೂ ನೋಟಿಸ್ ಅಂತೆ, ಟೋಟಲ್ 15 ಜನ, ಅಂದರೆ 9+15 ಅಥವಾ ಆ 15 ಜನರೊಳಗನೇ ಈ ಹಿಂದೆ 9 ಜನದ್ದು ಕೇಸ್ ದಾಖಲಾಗಿತ್ತಲ್ಲ, ಅವ್ರನ್ನೂ ಸೇರಿಸಿ ವಿಚಾರಣೆ ಕರೆದಿರೋದ? ಪೃಥ್ವಿ, ಆ ನಾಗವಾರ ಬಳಿ ಮೆಟ್ರೋ ಪಿಲ್ಲರ್ಗೆ ಅಳವಡಿಸಲಾಗಿರುವಂತಹ ಕಬ್ಬಿಣದ ಸರಗಳು, ಅಂದರೆ ರಾಡ್ ಬಿದ್ದು ಏನು ತಾಯಿ ಮಗು ಸಾವನ್ನಪ್ಪಿಕೊಂಡಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಎರಡು ಪ್ರಮುಖ ಬೆಳವಣಿಗೆಗಳು ಇವತ್ತು ಆಗ್ತಾ ಇರುವಂಥದ್ದು. ಒಂದು ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಕಳೆದ 9-10 ದಿನಗಳಿಂದನೂ ಕೂಡ ಬಾಣಸವಾಡಿ ACP ನೇತೃತ್ವದಲ್ಲಿ ಒಂದು ತನಿಖೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ಈ ಹಿಂದೆ 9 ಮಂದಿಯ ಮೇಲೆ ಏನು ಪ್ರಕರಣ ದಾಖಲಿಸಿಕೊಂಡಿದ್ದಾರೋ ಅದರ ಹೊರತಾಗಿ ಇದೀಗ ನಮ್ಮ ಮೆಟ್ರೋದ ಹಿರಿಯ 15 ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅನ್ನೋದನ್ನು ಇದೀಗ ಪೊಲೀಸರು ಹೇಳ್ತಾ ಇರುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಕಾಂಟ್ರಾಕ್ಟ್ ಕಂಪನಿ ಜೊತೆ ಯಾವ ರೀತಿಯಾಗಿರುವಂಥ ಗುತ್ತಿಗೆಯ ಕ್ಲಾಸ್ ಇತ್ತು, ಮತ್ತು ಯಾವೆಲ್ಲ ರೀತಿಯಾಗಿರುವಂಥ ಪ್ರಿಕಾಷನ್ಸನ್ನು ಅವರು ತೆಗೆದುಕೊಂಡಿದ್ರು, ಮತ್ತು ನೀವು ಯಾವ ರೀತಿಯಾಗಿರುವಂಥ ಮೇಲುಸ್ತುವಾರಿಯನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಮಾಹಿತಿ ಕಲೆ ಹಾಕೋದಕ್ಕೆ ಇವತ್ತು ನಮ್ಮ ಮೆಟ್ರೋ ಹಿರಿಯ ಅಧಿಕಾರಿಗಳಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಯಿಂದ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಮೂಲ ಕಾರಣ ಏನು, ಯಾಕೆ ಆಗಾಯಿತು ಅವತ್ತು, ಏನೇನು ಎಡವಟ್ಟುಗಳು ಏನೇನು ಆಯಿತು ಅನ್ನೋದ್ರ ಬಗ್ಗೆ ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ IISC ಒಂದು ವರದಿಯನ್ನು ಕೂಡ ನಮ್ಮ ಮೆಟ್ರೋಗೆ ಸಲ್ಲಿಕೆ ಮಾಡುತ್ತೆ. ಈ ಹಿಂದೆ ಏನು ನಮ್ಮ ಈ ಒಂದು ಘಟನೆಯ ಸ್ಥಳಕ್ಕೆ IISC ತಜ್ಞರು ತೆರಳಿ ಇದಕ್ಕೆ ಸಂಬಂಧಪಟ್ಟಿರುವಂಥ ಸ್ಯಾಂಪಲ್ಸನ್ನು ಅವರು ಕಲೆಕ್ಟ್ ಏನು ಸಂಗ್ರಹಣ ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಮಣ್ಣಿರ್ಬೋದು, ಜೆಲ್ಲಿ ಇರ್ಬೋದು, ಸಿಮೆಂಟ್ ಇರ್ಬೋದು, ಮತ್ತು ಈ ಒಂದು ಏನು ಮೆಟ್ರೋ ಪಿಲ್ಲರ್ಗೆ ಬಳಸಿರುವಂತಹ ರಾಡ್ಗಳೇನಿದೆ ಅದನ್ನು ಕೂಡ ಸ್ಯಾಂಪಲನ್ನು ತೆಗೆದುಕೊಂಡು ಹೋಗಿದ್ರು. ಇದೀಗ 9-10 ದಿನಗಳ ಬಳಿಕ ಏನು ನಮ್ಮ ಮೆಟ್ರೋಗೆ IISC ತಜ್ಞರು ವರದಿಯನ್ನು ಕೊಡ್ತಾ ಇರುವಂಥದ್ದು. ಒಂದು ಕಡೆಯಿಂದ ಪೊಲೀಸರು ಇವ್ರನ್ನ ವಿಚಾರಣೆಗೆ ಕರೆದ್ರೆ, ಮತ್ತೊಂದು ಕಡೆಯಿಂದ IISC ಏನು ತಜ್ಞರು ಕೂಡ ಇವತ್ತು ವರದಿಯನ್ನು ಕೊಡ್ತಾರೆ. ಒಟ್ಟಾರೆ ಈ ಪ್ರಕರಣ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವ ವೀಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.